Hello friends, welcome to Kavya's cooking channel. Ivattu alugedde na stuff maadi bread olage bread pakoda yav riti maadadu anta nodkolana. Tea time snack ge tumbane chanagirutte. So banni yav riti maadadanta nodkolana. Nan illi ond 5 medium size alugedde na beisi sippe tegdu chennagi mash maadkota idini. ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಬೇಕಾದಷ್ಟು ಸ್ವಲ್ಪ ಹಸಿಮೆಣಸಿನಕಾಯಿ ನಾನು ಒಂದು ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಮತ್ತು ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿ ನೆಕ್ಸ್ಟ್ ಮಸಾಲೆನಲ್ಲಿ ಒಂದು ಕಾಲು ಚಮಚ ಅರಿಶಿನ ಮತ್ತು 1 ಟೀಸ್ಪೂನಷ್ಟು ಧನಿಯಾ ಪೌಡರು ಹಸಿಮೆಣಸಿನಕಾಯಿಯೂ ಹಾಕಿರ್ತೀವಿ ಸೊ ಖಾರ ಪುಡಿ ನೋಡ್ಕೊಂಡು ಹಾಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಸುಮಾರಾಗಿ 1 ಟೀಸ್ಪೂನಷ್ಟು ಹಾಕೋತಾ ಇದ್ದೀನಿ ಆ ನಂತರ 1¼ ಟೀಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಆಮ್ಚೂರ್ ಪೌಡರ್ ಅಥವಾ ನಿಂಬೆ ರಸ ಸಹ ಆ್ಯಡ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿಯಾಗಿ ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಕೋಡಾಗೆ ನೆಕ್ಸ್ಟು ಮೇಲ್ಗಡೆ ಕೋಟಿಂಗು ಕಡಲೆ ಹಿಟ್ಟೆಂದು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಸುಮಾರಾಗಿ 1/4 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಖಾರಕ್ಕೆ ನೋಡಿಕೊಂಡು ಅಚ್ಚಕಾರ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ 1½ ಟೀಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸುಮಾರಾಗಿ 1 ಟೀಸ್ಪೂನಷ್ಟು ಓಂ ಕಾಳು ಅಥವಾ ಅಜ್ವಾಯಿನ್ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಸುವಾಸನೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಹಾಕಿದ್ರೆ ಆನಂತರ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಸೊ ಹಾಗಾಗಿ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ತೀರಾ ತೆಳುನೂ ಅಲ್ಲ ತೀರಾ ಗಟ್ಟಿನೂ ಅಲ್ಲ ಸೊ ಬ್ರೆಡ್ಗೆ ಮೇಲ್ಗಡೆ ಅದು ಅಂಟ್ಕೋಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲಿ ಸೊ ಒಟ್ಟಿಗೆ ಜಾಸ್ತಿ ನೀರನ್ನು ಹಾಕೋಬಿಡ್ಬೇಡಿ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಈ ರೀತಿ ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳುನೂ ಅಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಇದಕ್ಕೆ ಕೊನೆಯಲ್ಲಿ 1-2 ಚಿಟಕಿಯಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ನೀವು ಇದಕ್ಕೆ 1-2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಬಿಸಿ ಮಾಡಿ ಸಹ ಹಾಕೋಬಹುದು ನಾನಿಲ್ಲಿ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಆನಂತರ 2 ಬ್ರೆಡ್ ಸ್ಲೈಸ್ ತೊಗೊಳ್ಳಿ ಅದಕ್ಕೆ ನಾನು ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ತಾ ಇದ್ದೀನಿ ಕೋಟಿಂಗ್ಗೆ ಒಳಗಡೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಬ್ರೆಡ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಇಲ್ಲ ಗ್ರೀನ್ ಚಟ್ನಿ ಸಹ ಯೂಸ್ ಮಾಡ್ಬೋದು ಇಲ್ಲ ಶೆಜ್ವಾನ್ ಚಟ್ನಿ ಬರುತ್ತೆ ನೋಡಿ ಅದನ್ನು ಸಹ ಯೂಸ್ ಮಾಡ್ಬೋದು ಇಲ್ಲ 1ಕ್ಕೆ ಟೊಮ್ಯಾಟೊ ಕೆಚಪ್ಪು 1ಕ್ಕೆ ಗ್ರೀನ್ ಚಟ್ನಿ ಆ ರೀತಿ ಥರ ಸಹ ಯೂಸ್ ಮಾಡ್ಬೋದು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ನಾವು ಆಲೂಗೆಡ್ಡೆ ಮಸಾಲೆ ಏನು ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ಈ ರೀತಿ ಎಲ್ಲ ಕಡೆಗೂ ಬ್ರೆಡ್ಗೆ 4 ಮೂಲೆನಲ್ಲೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತೀರಾ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಅಮ್ಕಿ ಅಮ್ಕಿ ನೋಡಿ ಈ ರೀತಿ ಎಲ್ಲ ಕಡೆ ನಿಮಗೆ ಮಸಾಲೆ ಚೆನ್ನಾಗಿ ಸಿಗಬೇಕು ತಿನ್ನಬೇಕಾದ್ರೆ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ಮಸಾಲೆ ಚೆನ್ನಾಗಿ ತುಂಬಿದ ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಇಟ್ಟು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಟ್ರಯಾಂಗಲ್ ಶೇಪ್ಗೆ 2 ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡ್ನಲ್ಲಿ ಎಣ್ಣೆ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ ನಂತರ ಸ್ವಲ್ಪ 1 ಡ್ರಾಪಷ್ಟು ಕಡಲೆ ಹಿಟ್ಟಿನ ಮಿಕ್ಸ್ಚರ್ನ ಹಾಕಿ ಕಾದಿದೆಯಾ ಅಂತ ನೋಡಿಕೊಂಡು ಆ ನಂತರ ಬ್ರೆಡ್ ಸ್ಲೈಸ್ನ ನಾವು ರೆಡಿ ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟಿನ ಮಸಾಲೆ ಒಳಗೆ ಈ ರೀತಿ ನೋಡಿ 4 ಮೂಲೆನೂ ಚೆನ್ನಾಗಿ ಕೋಟ್ ಆಗಬೇಕು ಕಡಲೆ ಹಿಟ್ಟಿಂದು ಆ ರೀತಿ ಮಾಡಿಕೊಂಡು ಬ್ರೆಡ್ನ ನಿಧಾನಕ್ಕೆ ಬಿಡಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಮಾಡ್ತಾ ಮಾಡ್ತಾ ನಿಮಗೆ ರೂಢಿ ಆದರೆ ಚೆನ್ನಾಗಿ ಆಗುತ್ತೆ ಒಂದೊಂದ್ಸಲ ಬ್ರೆಡ್ ಎಲ್ಲ ಹರಿದೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ನೀವು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿ 2 ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ಬ್ರೆಡ್ ಸ್ಲೈಸ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ 4 ಮೂಲೆನೂ ಚೆನ್ನಾಗಿ ಫ್ರೈ ಆಗ್ತಾ ಇಲ್ಲ ಅಂದರೆ ನೋಡಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟೆಪ್ನು ಸಹ ನೀವು ಫಾಲೋ ಮಾಡ್ಬೋದು ಎಣ್ಣೆ ಸ್ವಲ್ಪ ಕಮ್ಮಿ ಇದ್ದು ಏನು ಬಾಣಲಿ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಈ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪ್ ಆಗಿ ಬಂದಿದೆ ಅಂತ ಸರ್ವ್ ಮಾಡೋಕ್ಕೂ ಮುಂಚೆ ಇದನ್ನು 2 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ
ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಸಹ ಸರ್ವ್ ಮಾಡ್ಬೋದು. ಇಲ್ಲ ಹಾಗೆ ಸಿಂಪಲ್ ಟೊಮ್ಯಾಟೊ ಕೆಚಪ್ ಜೊತೆ ಸಹ ಸರ್ವ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಎಲ್ಲೂ ಹಸಿ ಹಸಿ ಥರ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಬ್ರೆಡ್ ಪಕೋಡ ಮಾಡೋದು ಅಂತ. ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.